ತಂಗಿ ಹೌದಮ್ಮ ಅವರೇ ಏನಿದು ಕಡ್ಲೆಕಾಯಿ ಗೋಡೌನ್ ಇದ್ದಾಗಿದೆಯಲ್ಲ ಇದು ಒಂಥರ ಗೋಡೌನ್ ಅಂತ ಕಾಣ್ಸುತ್ತಾ ಕಾಣಿಸುತ್ತಾ ಕೆಲವು ಸಲ ಸರಿಯಾಗಿ ಕೇಳಿಸಲ್ಲ ಗಲಾಟೆ ಆದ್ರೆ ಇಲ್ಲಿ ಎರಡು ಸಲ ಆಗ್ತಾನೆ ಇರುತ್ತೆ ಇಂಟರ್ವಲ್ ನೀವು ನೋಡಬಹುದು ನಾನು ಹಳೆ ಪಿಕ್ಚರ್ ಒಂದೇ ನೋಡಿಲ್ಲ ಈಗ ನೋಡೋಣ ಈಗಲ ಅದೆಲ್ಲ ನಂಗೆ ಗೊತ್ತಿಲ್ಲ ಈಗಲೇ ಹೋಗಿ ನಾನ್ ಬಂದಿದ್ದೀನಿ ಅಂತ ಹೇಳಿ ಪಿಕ್ಚರ್ನ ಮೊದಲಿಂದ ಹಾಕ್ತು ಕೇಳಿ ನೋಡ್ತೀನಿ ಒಳ್ಳೆ ಗತಿ ಆಯ್ತು ನಡೀತಾ ಇರೋ ಶೀಟ್ 6 ಗಂಟೆ ಇನ್ನೊಂದು ಶೋ ಐತಿ ಆವಾಗ ಬಂದು ನೋಡಕ್ ಹೇಳ್ರಿ 6 ಗಂಟೆ ಬಂದು ಗೊತ್ತ್ರಿ ಅದೇ ಕಾಫಿ ಎಸ್ಟೇಟ್ ಓನರ್ ರಂಗನಾಥ ರಾಯರು ಮಗದ್ರಿ ಇನ್ನೂ ಗೊತ್ತ್ರಿ ಆಕಿ ಅದೇ ಜಾಗದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿರಲ್ಲ ಈಗ ಕಟ್ಟಿಸ್ತಾರಪ್ಪ ಈ ಟೂರಿಂಗ್ ತಾಕಿದ್ದೀನಿ ಎತ್ತಂಗಡಿ ಮಾಡಿಸಿ ಇದೇ ಜಾಗ ಬಿಡ್ತಾರೆ ಒಳ್ಳೆ ಪೀಕ್ ಗಾಡಿ ತಂದೆಯಲ್ಲೋ ಯಪ್ಪ ಇದಕ್ಕೆ ಹೆಂಗೋ ಶವರ ಯೋ ಮ್ಯಾನೇಜರ್ ಹಣ ನಾನು ಕೊಡ್ತೀನಿ ನೀನ್ ಹೋಗಿ ಸಿನಿಮಾ ನಿಲ್ಸು ಹಾಕಿದಲ್ಲ ನಾನು ನೋಡ್ಕೋತೀನಿ ಹೋಗ ಆಯ್ತು ನಾಳೆ ಬಂದು 2 ಶೋ ನೋಡ್ರಲ್ಲ ಹೋಗ ನೀವು ಹಿಂಗೆ ಕೊಡ್ತೀಯ 20 ರೂಪಾಯಿ ಅದ ರೊಕ್ಕ ಕಾಕ ಅಂಗಡಿಗೆ ಹೋಗಿ ರೊಟ್ಟಿ ತಲೆ ಮಾಂಸ ತಿಂದು ನಿದ್ದೆ ಮಾಡಿ ತಲೆ ಎಲ್ಲ ಮಾತಾಡ್ಬೇಡ ಕೇಳಿದ್ದಕ್ಕೆ ಜವಾಬ್ ಕೊಡು ಪಿಕ್ಚರ್ ಯಾಕೆ ನಿಲ್ಲಿಸ್ದೆ ಪಿಕ್ಚರ್ ನೋಡ್ಬೇಕಂದ್ರು 20 ಅಲ್ಲ 30 ತಗೊಂಡು ಜಾಗ ಖಾಲಿ ಮಾಡ್ ಇನ್ನು ಯಾರೋ ಕೇಳಿದ್ರು ಕೋತಿ ಮುಂಡೆ ಇದೆ ನಿತ್ಕೋ ಯಾವ ಮ್ಯಾನೇಜರ್ ಅವರು ಮಾತ್ರ ಕಾಸು ಕೊಡ್ತಾರೆ ನಾವೇನು ಕಲ್ಲು ಕೊಟ್ಟಿದ್ದು ಮರ್ಯಾದೆಯ ಪಿಕ್ಚರ್ ಹಾಕಿದ್ರೆ ಸರಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಯಾರ್ಯಾವುದು ತಲೆ ಮಾತಾಡ್ತಾನೆ ಅವನು ಇವನು ಅಂದ್ರೆ ಹಲ್ಗಿಲೆಲ್ಲ ಉದುರಿಸ್ಬಿಡ್ತೀನಿ ಮರ್ಯಾದೆಯಾಗಿ ಮಾತಾಡು ಆದ್ರೆ ನನಗೇನೆ ಹೋಗ್ಯ ನೀನು ಹೌದು ಕಣೇನ ನಿನ್ನ ಅವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ನೀನೇನ್ ಈ ಊರಿಗೆ ಎಲ್ದು ಬತ್ತಾ ನೀನ ಅಲ್ವೋ ನನ್ನ ಮಗಳು ಆ ಪ್ರಾವ್ ಒಂದು ಹಳೆ ಪಿಕ್ಚರ್ನ ಇವ್ರು ಯಾಕೋ ಇರ್ಬೇಕು ನೀವ್ ಹಿಂಗೆ ಹೇಳ್ತೀರ ಅಂತ ನನಗೆ ಗೊತ್ತು ಯಜಮಾನ್ರೆ ಅದಕ್ಕೆ ಆದ್ರೆ ಲೈಸೆನ್ಸ್ ಎಲ್ಲ ಸೇರಿ 3 ಲಕ್ಷ ಹೇಳ್ತಾನೆ ಏಯ್ 3 ಲಕ್ಷ ಸರಿ ಅವ್ರು ಮುಖದ ಮೇಲೆ ಬಿಸಾಕಿ ಕೈಪತ್ರ ಬರೆಸಿ ತಾಕಿ ಥಿಯೇಟರ್ ಹತ್ರ ಯಾವನೋ ಭಿಕಾರಿ ನನ್ನ ಹತ್ರ ಮರ್ಯಾದೆ ಮಾತಾಡ್ದ ಅವನ್ನ ಮಾತ್ರ ಯಾರು ಅವನು ಅದನ್ನು ತಿಳ್ಕೊಂಡು ಬಂದಿದ್ದೀನಿ ಯಜಮಾನ್ರೆ ಅವನ ಹೆಸರು ಮಾಡ್ಕೊಂಡಿದ್ದಾನೆ ಕೂಲಿ ಕೆಲಸ ಮಾಡೋನ್ಗೆ ಅಷ್ಟೊಂದು ದುರಹಂಕಾರನ ಹೌದು ಡ್ಯಾಡಿ ಅವನ್ನ ಅಷ್ಟೇನಾ ಇನ್ನು ಏನೇನೋ ಬೇಕು ಬಾ ನಾನ್ ಸುಮ್ನೆ ಇರ್ತೀನ? ಅವನ ಹೆಸರು ಕುಲ ಕೊಟ್ರೆ ಮನೆ ಬಾಗಿಲು ಕಾಯಲಿಕ್ಕೆ ಈಗ 8 ಜನ ಇದ್ದಾರಲ್ಲ, ಅವ್ರ ಜೊತೆ ಇವನಿಗೂ ಪ್ರಯತ್ನ. ಅವನು ಬೂಟ್ ಪಾಲಿಶ್ ಮಾಡಬೇಕು. ನಾನ್ ಬಿಟ್ಟು ಹಾಕಿದ ಗೊತ್ತಾಯ್ತಾ? ನನ್ನ ಮಗಳು ಹೇಳಿದ್ಮೇಲೆ ಮುಗಿದು ಆಯ್ತು. ಅವ್ರು ಏನು ಹೇಳಿದ್ರು ಮಾಡ್ಬೇಕು. ಕೊಟ್ಟಂತೂ ಪರಮಾನಂದ. ನಿನ್ ಹೆಸರು ಹೇಳ್ತಿದ್ರೆ ಆನಂದ. ಬೆಳಗ್ಗೆ ನಿನ್ನ ಮುಂದೆ ಹುಟ್ಟೋ ಮಕ್ಕಳಿಗೆಲ್ಲ ನಿನ್ನ ಹೆಸರು ಇಡಬೇಕಂತ ನನ್ನ ಡೈರಿನಲ್ಲಿ ಬರ್ದಿಟ್ಕೊಂಡು ಬಿಟ್ಟಿದ್ದೀನಿ. ಬಂದ್ರ ಇಲ್ಲ ಅದಕ್ಕೆ ಅಲ್ವಾ ಇಲ್ಲಿ ಬೆವರು ಸುರಿಸ್ಕೊಂಡು ಕೆಲಸ ಮಾಡ್ತಿರೋದು. ನಮ್ ಚಿಕ್ಕಮ್ಮ ಅವ್ರನ್ನ ಬೈದಲ್ಲ, ಅವಾಗ್ಲೇ ನಿನ್ನ ಕಷ್ಟಗಳೆಲ್ಲ ಕರಗಿ ಅದ್ರ ಬಿಟ್ಟು ಜಗಳ ಆಡಿದ್ದನ್ನು ಮರೆತು ಕ್ಷಮಿಸ್ಬಿಡಿ ಅಂತ ಹೇಳಿ ಕಳಿಸಿದಾಳ. ಹೋಗಿ ಇವರು ನಿನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡು ದಿನಕ್ಕೆ 2 ಹೊತ್ತು ಮಾಂಸದೂಟ ಹಾಕಿ ಕಳಿಸಿದ್ದಾರೆ. ಯಾಕೆ ಅವಮಾನ ಮಾಡಿದ್ದಕ್ಕ ಜಾಸ್ತಿ ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡು ನಮ್ಮ ಅಮ್ಮ ಸ್ವಭಾವ. ಕೆಲಸ ಏನು ಕಷ್ಟ ಇಲ್ಲ. ಮೇಲೆ 1 ಬಟ್ಟೆ ಇಲ್ಲದೆ ಒಂದೇ 1 ಲುಂಗಿ ಸುಟ್ಕೊಂಡು ಅಮ್ಮ ಅವ್ರ ಕುದುರೆ ಸಾಯಂಕಾಲ ಬಾಗಿಲ ಹತ್ರ ನಿಂತ್ಕೊಂಡು ಅಮ್ಮ ಅವ್ರ ತಲೆ ಬಗ್ಗೆ ನಮಸ್ಕಾರ ಮಾಡೋದು ಅಷ್ಟೇ. ನಿಮ್ಮ ಅಮ್ಮ ಅವರು ನನಗೆ ಎಷ್ಟು ಕೊಡ್ತೀನಿ ಅಂದ್ರು ಸಂಬಳನ? ಹೇಳಿದ್ನಲ್ಲಪ್ಪ, ಈ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳು? ನಾನು ಕೊಡ್ತೀನಿ. ಹೋಗಿ 4 ಸಾರಿ ಮಾಂಸದೂಟ ಹಾಕಿ ತಿಂಗಳಿಗೆ 2,000 ರೂಪಾಯಿ ಸಂಬಳ ಕೊಡ್ತೀನಿ. ಜಾಸ್ತಿ ಕಷ್ಟದ ಕೆಲಸ ಏನು ಇಲ್ಲಪ್ಪ. ಬರೀ 1 ಲಂಗ ಉಟ್ಕೊಂಡು ದಿನಾ ನನ್ನ ಮೈಗೆ ಎಣ್ಣೆ ಹಚ್ಚಿ ಅಷ್ಟೇ. ಏನು ನನಗೆ ತಲೆ ಕಳಿಸ್ಕೊಂಡು ಮೈವನ್ ಬಟ್ಟನೆ ಇದ್ದಂಗೆ ಮಡಿವಿಗೆ ಹಾಕಿಬಿಡ್ತೀನಂತ ಯಜಮಾನ್ರು ರೆಡಿಯಾಗಿ ಹೊರಟಿಲ್ಲ. ಈಗಲೇ ಹೋಗಿ ಡ್ಯಾಡಿ ಹೇಳು, ಅವನ ಸರಿಯಾಗಿ ಬುದ್ಧಿ ಕಲಿಸಿ. ಹೇಳ್ತೀನಿ ಉತ್ತರ ಹೇಳ್ತೀಯಾ? ಒಂದೇನು 10 ಕೇಳು. ಪಟ್ 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 ಪಟ್. ಹೊಟ್ಟೆ ಪುಟ್ಟಿಗೆ, ಜುಟ್ಟು ನೆಟ್ಟಿಗೆ. ಅಲ್ಲ ತೆಂಗಿನಕಾಯಿ. ಅದು ನನಗೂ ಗೊತ್ತಿತ್ತು. ಈಗ ನಾನೊಂದು ಊಟ ಮಾಡ್ಬಿಟ್ಟೆ ಹೇಳ್ತೀನಿ. ಹೊಚ್ಚಿದ ಹೊಟ್ಟೆಗೆ ಹಿಟ್ಟು ಅಮೃತ ಅಂತಾರಲ್ಲ, ನಿಜವಾದ ಮಾತು. ಕೆಲಸ ಮಾಡ್ಬೇಕು ಅಂತ ಅಯ್ಯೋ ಪಾಪಿ, ಅವಳಿಗೆ ನೆಲ್ಲಿಕಾಯಾಗ ಇನ್ನೂ ಅನ್ನಕ್ಕೂ ಮಣ್ಣಾಕಿದ್ನಲ್ಲ. ನೋಡ್ತೀಯಾ ಅವಳಿಗೆ ಎಷ್ಟು ಅಹಂಕಾರ ಐತೆ? ನೋಡ್ತೀನಿ ಅವಳಿಗೆ ಸರಿಯಾದ ಬುದ್ಧಿ. Better jump.